ಹಾಯ್, ಎಲ್ರಿಗೂ ನಮಸ್ಕಾರ. ಸುಧಾ ಕನ್ನಡ ವ್ಲಾಗ್ ಚಾನಲ್ಗೆ ಸ್ವಾಗತ. ಇವಾಗ ಆಲ್ಮೋಸ್ಟ್ 2 ಆಗ್ತಾಯಿತ್ತು, 2 ಕಾಲಾಗಿದೆ. ಸೊ ಆಗ ನಾನು ಏನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತೇನೆ, ವೀಡಿಯೋ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು 1 ಗೆ ಮಾಡಬೇಕು ಅಂದ್ಕೊಂಡೆ, ಬಟ್ ಏನೋ ನನ್ನ ಮಗಳಿಗೆ ಊಟದ ಟೈಮ್ ಆಯ್ತು ಅನ್ನೋ ಕಾರಣಕ್ಕೆ ನಾನು ಅಡುಗೆ ಎಲ್ಲ ಮಾಡಿ ಹೋಗ್ಬಿಟ್ಟು ತಿನ್ಸಿ ಇವಾಗ ಫ್ರೀ ಆಗಿದ್ದೀನಿ. ಸೊ ಅದಕ್ಕೆ ಈ ವ್ಲಾಗನ್ನು ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಒಂದು ಗೌರ್ಮೆಂಟ್ ಏನು ಪಾಪುಗೆ ರಿಲೇಟೆಡ್ ಆಗಿ ಗೌರ್ಮೆಂಟ್ ಅವರು ಏನೋ ಒಂದು ಸೌಲಭ್ಯನ ಕೊಟ್ಟಿದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ನೇದಾಗಿ ನಾವು ಏನು ನಾನು ನಿಮಗೆ ತಾಯಿ ಕಾರ್ಡನ್ನು ತೋರಿಸ್ತೀನಿ. ಸೊ ಇದನ್ನು ಆಲ್ಮೋಸ್ಟ್ ನಾವು 3 ಮಂತ್ಸ್ ಪ್ರೆಗ್ನೆಂಟ್ ಇದ್ದಾಗಲೇ ತಗೋತೀವಿ, ಎಲ್ಲರೂ ಕೂಡ ತೊಗೊಂಡಿರ್ತೀವಿ. ಏನಾಗುತ್ತೆ, ಈ ಒಂದು ತಾಯಿ ಕಾರ್ಡ್ ತೊಗೊಂಡಾಗ ಏನಾಗುತ್ತೆ ನಮಗೆ, ಟಿ ಟಿ ಇಂಜೆಕ್ಷನ್ ಇರ್ಬೋದು 3 ಮಂತ್ಸ್ ಅಲ್ಲಿ ಇರ್ಬೋದು, ಅಥವಾ ಮಂತ್ಲಿ ಚೆಕಪ್ ಅಲ್ಲಿ 15 ಡೇಸ್ಗೆ ಒಂದು ಗೌರ್ಮೆಂಟ್ ಸ್ಟಾಫ್ ನರ್ಸ್ ಅನ್ನೇ ಅಂಗನವಾಡಿಗೆ ಕಳಿಸ್ಬಿಟ್ಟು ಚೆಕ್ ಮಾಡಿಸ್ತಾರೆ ಗೌರ್ಮೆಂಟ್ ಅವರು. ಸೊ ನಾವು ಈಸಿಯಾಗಿ ಯಾವುದೇ ಖರ್ಚಿಲ್ಲದೆ ಹೋಗಿ ಅಲ್ಲಿ ಚೆಕ್ ಮಾಡಿಸ್ಕೊಬೋದು, ಬಿ ಪಿ ಇರ್ಬೋದು ಅಥವಾ ಪಾಪು ಹೆಂಗಿದೆ ಹಾರ್ಟ್ಬಿಟ್ಟು ಅದೆಲ್ಲ ನೋಡ್ತಾರೆ. ಸೊ ಅದಾದ್ಮೇಲೆ ನಾವೇನಾಗುತ್ತೆ, ಪ್ರೆಗ್ನೆಂಟ್ ಅಲ್ಲಿ ಕಂಪಲ್ಸರಿ ಎಲ್ಲರೂ ತೊಗೋಬೇಕಾಗುತ್ತೆ. ಸೊ ಎಲ್ಲರೂ ತೊಗೊಂಡಿರ್ತಾರೆ, ಅದರಲ್ಲಿ ಏನಿದೆ ವಿಶೇಷ ಅಂತಿರ್ಬೋದು. ಬಟ್ ಇವಾಗ ಏನೋ ನಾವು ಈಗ ಶಿರಾದವರು ನೇಟಿವ್ಲಿ, ಇವಾಗ ಬ್ಯಾಂಗ್ಳೂರಲ್ಲಿ ಬಂದಿದ್ದೀವಿ. ಸೊ ನಮಗಿಲ್ಲಿ ಏನೋ ಇಲ್ಲಿ ಕೊಡ್ಬೋದಾ ಇಲ್ಲಿ ಬರೆಸ್ಬೋದಾ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇರಲ್ಲ. ಸೊ ನಾವು ಖಂಡಿತವಾಗ್ಲೂ ಎಲ್ಲಿ ನಾವು ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಎಲ್ಲೇ ಹೋದ್ರೂ ಕೂಡ ನಾವು ಈ ತಾಯಿ ಕಾರ್ಡನ್ನು ತಗೊಂಡು ಇಡೀ ಕರ್ನಾಟಕದಲ್ಲಿ, ಕರ್ನಾಟಕ ಸರ್ಕಾರ ಕೊಡುವಂಥ ಸೌಲಭ್ಯ ಅಂದರೆ ಇಡೀ ಕರ್ನಾಟಕದಲ್ಲಿ ನಾವು ಇಲ್ಲಿಂದ ನಾರ್ತಿಗೆ ಹೋದ್ರೂ ಕೂಡ ಏನಾಗುತ್ತೆ, ನಾರ್ತ್ ಕರ್ನಾಟಕಕ್ಕೆ ಹೋದ್ರೂ ಅಲ್ಲೂ ಕೂಡ ನಾವು ತಾಯಿ ಕಾರ್ಡ್ ಹೆಸರನ್ನು ಬರೆಸ್ಬಿಟ್ಟು ನಾವು ಆ ಸೌಲಭ್ಯಗಳನ್ನ ಪಡ್ಕೋಬೋದು. ಸೊ ಇವಾಗ ನಾನು ಈ ತಾಯಿ ಕಾರ್ಡ್ ವಿಚಾರಕ್ಕೆ, ಪಾಪ ವಿಚಾರಕ್ಕೆ ಹೇಳೋದು ಅಂದರೆ, ನನ್ನ ಮಗಳಿಗೆ ಈಗ ನಿಮ್ಗೆ ಗೊತ್ತಿದೆ 2 ವರ್ಷ 1 ತಿಂಗಳು ಮಗಳಿದ್ದಾಳೆ ಅಂತ. ಸೊ ಅವಳಿಗೆ ಏನು ಸೌಲಭ್ಯ ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದ ಅಂದರೆ, ಅಂಗನವಾಡಿಯಲ್ಲಿ ಕೆಲವೊಂದು ಐಟಮ್ಸನ್ನು ಕೊಡ್ತಾರೆ ಈ ಮಕ್ಕಳಿಗೆ ಅಂತಾರೆ. ಎಸ್ಪೆಷಲಿ 3 ವರ್ಷ ತುಂಬಿ 4 ವರ್ಷದ ಒಳಗೆ ಇರುವಂಥ ಮಕ್ಕಳಿಗೆ ಕೊಡ್ತಾ ಹೋಗ್ತಾರೆ. ಸೊ ಆ ಮಕ್ಕಳಿಗೆ ಏನೇನು ರೇಷನ್ ಐಟಮ್ ಕೊಡ್ತಾರೆ ಅಂತ ಫಸ್ಟ್ ನಾನು ನಿಮಗೆ ಶೋ ಆಫ್ ಮಾಡ್ತೀನಿ. ಸೊ ಅದಕ್ಕೆ ಏನು ಮಾಡಬೇಕು, ನಾವು ರೇಷನ್ ತೊಗೋಬೇಕಾದ್ರೆ ಏನೇನು ಪ್ರೊಸೀಜರ್ ಇರುತ್ತೆ ಅಂತ ನೀವು ಕೇಳೋದಾದರೆ, ಸೊ ನಾವೇನೇ ಪ್ರೊಸೀಜರ್ ಇರಲ್ಲ, ಪಾಪ ಕರ್ಕೊಂಡು ಹೋಗ್ಬೇಕು ಮತ್ತು ಈ ತಾಯಿ ಕಾರ್ಡನ್ನು ತೊಗೊಂಡು ಹೋಗ್ಬೇಕು. ಸೊ ಅವ್ರು ಈ ತಾಯಿ ಕಾರ್ಡಲ್ಲಿ ಈ ತಾಯಿ ಕಾರ್ಡ್ ನಂಬರ್ ಹಾಕೋತಾರೆ, ಮತ್ತು ನಮ್ಮ ನೇಮು ಮತ್ತು ನಮ್ಮ ಹಸ್ಬೆಂಡ್ ನೇಮು, ಪಾಪು ನೇಮು, ಎಷ್ಟು ವರ್ಷ, ನಿಮಗೆಲ್ಲ ಎಷ್ಟು ವರ್ಷ, ಮತ್ತು ನಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ನ ಕೇಳ್ತಾರೆ ಅಷ್ಟೇ, ಬೇರೆ ಏನೂ ಕೇಳಲ್ಲ, ಬೇರೆ ಏನೂ ಅವ್ರ ಇನ್ಫಾರ್ಮೇಷನನ್ನು ಕೇಳೋದು. ಸಪೋಸ್ ಬೇರೆ ಏನಕ್ಕಾದ್ರೂ ಬೇಕಂದ್ರೆ ಅವರು ಏನು ಕಳಿಸಿರಲಿಲ್ಲ, ಆಧಾರ್ ಕಾರ್ಡ್ ತೊಗೊಬನ್ನಿ, ವೋಟರ್ ಐ ಡಿ ತೊಗೊಬನ್ನಿ ಅಂತ. ಬಟ್ ನಾನೇ ಆಧಾರ್ ಕಾರ್ಡ್ ಒಂದು, ಇದೊಂದು ತಾಯಿ ಕಾರ್ಡ್ ಒಂದೇ ತೊಗೊಂಡೋಗಿದ್ದೆ, ಆಧಾರ್ ಕಾರ್ಡ್ ತೊಗೊಂಡೋಗಿದ್ದೆ, ಬಟ್ ಅವ್ರೇನು ಕೇಳಿಲ್ಲ, ಬರ್ಕೊಂಡಿಲ್ಲ. ಸೊ ನಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್, ನಮ್ಮಿಬ್ಬರ ನೇಮು, ಪಾಪು ನೇಮು, ಮತ್ತು ಎಷ್ಟು ವರ್ಷ ಅಂತ ಮಾತ್ರ ಕೇಳಿದ್ರು. ಅಷ್ಟೇ ನಾನು ಬಸ್ಸಿಗೆ ಬಂದಾದ್ಮೇಲೆ 1 ಟು 5 ಅಲ್ಲಿ ಅಂದರೆ ತಿಂಗಳಲ್ಲಿ 1 ರಿಂದ 5ನೇ ತಾರೀಕುವರೆಗೂ ಈ ರೇಷನನ್ನು ಕೊಡ್ತಾ ಹೋಗ್ತಾರೆ. ಸೊ 5 ದಿನದಲ್ಲಿ ನಾವು ಯಾವತ್ತು ಬೇಕಾದರೂ ಹೋಗಿ ಇಸ್ಕೊಂಬರ್ಬೋದು. ಸೊ 5 ಆಫ್ಟರೂ ಅವ್ರು ಕೊಡಲ್ಲ, ಬಿಕಾಸ್ ಆಫ್ ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಆಲ್ಸೋ 1 ಟು 5 ಆದಮೇಲೆ ಅವರು 6 ಆರ್ 7 ಡೇಟಲ್ಲಿ ಏನು ಮಾಡುತ್ತೆ, ಎಷ್ಟು ಜನ ತೊಗೊಂಡೋಗಿದ್ದಾರೆ ಈ ಸಲ ರೇಷನ್ ಅಂತ ಸರ್ಕಾರಕ್ಕೆ ಅವರ ಹೈಯರ್ ಅಥಾರಿಟಿಗೆ ಅವರು ಕಳಿಸ್ಕೊಡ್ಬೇಕಾಗುತ್ತೆ. ಮತ್ತು ಆ ವಿಶ್ವದಲ್ಲಿ ನಾನು ಕೇಳಿದ ಪ್ರಕಾರ ಏನಾಗುತ್ತೆ, ಮುಂದಿನ ತಿಂಗಳು ರೇಷನ್ ಕೂಡ ಇವಾಗಲೇ ಇಳಿಸ್ಕೋತಾರೆ, ಯಾಕಂದರೆ ನೆಕ್ಸ್ಟ್ ಆನ್ವರ್ಸು ಲೇಟಾಗಿ ಬರ್ಬೋದು ಅನ್ನೋ ಕಾರಣಕ್ಕೆ. ಸೊ ಆ ಒಂದು ಕಾರಣಕ್ಕೆ ಅವರು 5ನೇ ತಾರೀಕು ಒಳಗೆ ಬನ್ನಿ ಅಂತಾರೆ. ಸೊ ಆ ಒಂದು 5ನೇ ತಾರೀಕು ಹೋಗಿ ತೊಗೋಬೋದು. ಸೊ ಫಸ್ಟು ಏನೇನು ಐಟಮ್ ಕೊಡ್ತಾರೆ ಅಂತ ನಾನು ನಿಮಗೆ ಫಸ್ಟು ಶೋ ಆಫ್ ಮಾಡ್ತೀನಿ. ನನ್ನ ಮಗಳು ಬೆಲ್ಲನೆಲ್ಲ ಬಿಚ್ಚಿದ್ದಾಳೆ. ಸೊ ನೋಡಿ, ಈ ಥರ ಬೆಲ್ಲ ಕೊಡ್ತಾರೆ, ಗೋಪುರದ ಥರ ಬೆಲ್ಲ ಕೊಡ್ತಾರೆ. ಸೊ ಎಷ್ಟು ಚೆನ್ನಾಗಿ, ಎಷ್ಟು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂದರೆ ಕಲರ್ ನೋಡಿದ್ರೆ ಗೊತ್ತಾಗ್ತಿದೆ. ಸೊ ಇದನ್ನೇ ನಾವು ಅಂಗಡಿಯಲ್ಲಿ ತೊಗೊಳೋದ್ರೆ ನಮಗೆ 40 ಟು 50 ರುಪೀಸ್ ಆಗುತ್ತೆ, ಯಾಕಂದರೆ ಕೆಜಿನೇ ಜಾಸ್ತಿ ಇದೆ ಬೆಲ್ಲ. ಈ ಬೆಲ್ಲ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ನಾನು ಯೂಶಲಿ ಯೂಸ್ ಮಾಡ್ತೀನಿ ಯಾವುದೇ ಸ್ವೀಟ್ ಮಾಡಿದ್ರೆ ಅಥವಾ ಇವಳಿಗೆ ಹಾಲು ಕಾಯಿಸ್ಕೊಡ್ಬೇಕಂದ್ರೆ ಈ ಬೆಲ್ಲನ ಹಾಕ್ತೀನಿ. ಕಲರ್ ಕಲರ್ ನೋಡಿದ್ರೇ ಬೆಲ್ಲ, ಆಲ್ಮೋಸ್ಟ್ ಎಲ್ಲರೂ ಏನಂತಾರೆ, ಕಲರ್ ನೋಡಿದ್ರೆ ಬೆಲ್ಲ ಹೆಂಗಿದೆ ಅಂತ ಹೇಳ್ಬೋದು ಅಂತ ಹೇಳ್ತಾರೆ. ಸೊ ಕ್ವಾಲಿಟಿ ವೈಸ್ ಬೆಲ್ಲ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನಾನು ಎಲ್ಲ ಸ್ವೀಟ್ಗೆ ಹಾಕ್ತೀನಿ. ಅದರ ಜೊತೆಗೆ ನಾವು ಇದೊಂದು ಪ್ಯಾಕೆಟನ್ನು ಕೊಡ್ತಾರೆ ಅವರು, ನೀವೇ ಒಂದು 3 ಕೆಜಿ ಇರ್ಬೋದು ಇದು ಪ್ಯಾಕೆಟು. ಇದರಲ್ಲಿ ಮಕ್ಕಳಿಗೆ ಪಾಯಸ ಮಾಡಿಕೊಂಡು ಒಟ್ಟು ಯಾವುದೇ ರೀತಿ ಒಟ್ಟು ಮಕ್ಕಳಿಗೆ ಕೊಡ್ಬೇಕಂತ. ಸೊ ಇಲ್ಲಿ ಕಾಣಿಸ್ತಿದೆ ಅನ್ಸುತ್ತೆ, ಪಿಕ್ಚರ್ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾ ಇದೆ. ಸೊ ಈ ಥರ ಪಾಯಸ ಮಾಡಿ ಕೊಡಬೇಕಂತ ಹೇಳ್ತಾರೆ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತ ನಾವು ನೋಡೋದಾದರೆ, ಇಲ್ಲಿ ನೋಡಿ, ಅಕ್ಕಿ, ರಾಗಿ, ಹಾಗೆ ಹೆಸರು ಬೇಳೆ, ಕೊಬ್ಬಿನ ಅಂಶ ಇರೋದು, ಸೋಯಾ ಮತ್ತು ಗೋಧಿನ ಹಾಕಿದ್ದಾರೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸಲ್ಲಿ ಇದನ್ನು ತಯಾರಿಸಿದ್ದಾರೆ. ನಿಮಗೆ ಪಾಯಸ ಮಾಡೋಕ್ಕಾಗಿಲ್ಲ, ನಮ್ಮ ಮಕ್ಕಳು ತಿನ್ನಲ್ಲ, ಈಗ ನನ್ನ ಮಗಳು ತಿನ್ನಲ್ಲ ಪಾಯಸ. ಸೊ ಅದಕ್ಕಾಗಿ ನಾನು ಇದನ್ನು ರೊಟ್ಟಿ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಸೊ ನಿಮ್ಮ ಮಕ್ಕಳು ತಿನ್ನಲಿಲ್ಲ ಅಂದರೆ ಅವ್ರಿಗೇನಾಗುತ್ತೆ, ರೊಟ್ಟಿನೋ ಚಪಾತಿನೋ, ಒಟ್ಟಾಗಿ ಮಕ್ಕಳು ಯಾವುದೋ ಒಂದು ರೀತಿ ತಿನ್ನಬೇಕು. ಸಾರಿ, ಮಧ್ಯೆ ಮಧ್ಯೆ ನನ್ನ ಮಗಳು ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾಳೆ. ಸೊ ಯಾವ ರೀತಿ ತಿಂತಾರೆ, ಇಲ್ಲ ಚಪಾತಿ ಮಾಡಿ ಇಲ್ಲ ರೊಟ್ಟಿ ಮಾಡಿ ತಿನ್ನಿಸ್ಬೋದು. ಸೊ ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ ವೈಸ್. ನಾನು ಮಂತ್ಲಿ ರೊಟ್ಟಿಗೆ ಇದನ್ನು ಯೂಸ್ ಮಾಡ್ಕೋತೀನಿ. ಮತ್ತು ಸಪೋಸ್ ನಿಮ್ಗೆ ಯೂಸ್ ಆಗಿಲ್ಲ ಅಂದರೆ, ಯಾರಾದರೂ ಇದ್ದೇ ಇರ್ತಾರೆ, ಈಗ ಮನೆ ಹತ್ರ ಅಜ್ಜಿನೋ ತಾತನೋ ಯಾರು ಕೈಲಾಗದೇ ಇರ್ತಾರೆ, ಸೊ ಅಂಥವ್ರಿಗೆ ಕೊಟ್ಟರೆ ಅಟ್ಲೀಸ್ಟ್ ಇದನ್ನು ಅವರಾದರೂ ಯೂಸ್ ಮಾಡ್ಕೋತಾರೆ. ಬಟ್ ಯೂಸ್ ಮಾಡಿ ಅಂತಲೇ ನಾನು ಹೇಳ್ತೀನಿ, ಯಾಕಂದರೆ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಮಕ್ಕಳಿಗೆ ಏನು ಬೇಕೋ ಆ ಐಟಮ್ಸನ್ನು ಹಾಕಿದ್ದಾರೆ. ನೀವು ಪಾಯಸನಾದರೂ ಮಾಡ್ಕೊಡ್ಬೋದು ಮಕ್ಕಳಿಗೆ, ಇಲ್ಲ ರೊಟ್ಟಿ ಚಪಾತಿನಾದರೂ ಮಾಡಿ ಮಕ್ಕಳಿಗೆ ಒಟ್ಟಾಗಿ ತಿನ್ನಿಸ್ಬೋದು. ಆಮೇಲೆ ಇದ್ರ ಜೊತೆಗೆ ಅವರು ಹೆಸರುಬೇಳೆನ ಕೊಡ್ತಾ ಹೋಗ್ತಾರೆ.
ಸೊ ನೋಡ್ಬೋದು ಅರ್ಧ ಕೆ ಜಿ ಪ್ಯಾಕೆಟ್ ಇದು 600 ಗ್ರಾಮ್ ಇದೆ, ಅರ್ಧ ಕೆ ಜಿಗಿಂತ 100 ಗ್ರಾಮ್ ಜಾಸ್ತಿ ಇದೆ. ಸೊ ಬೇಳೆನೂ ತುಂಬ ಚೆನ್ನಾಗಿರುತ್ತೆ. ಸೊ ಇದೆ ನಮ್ಗೆ ಯೂಶ್ವಲಿ ಗೊತ್ತು, ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ಫಸ್ಟ್ ಬೇಳೆನೇ ಸಜೆಸ್ಟ್ ಮಾಡ್ತಾರೆ, ಹೆಸರು ಬೇಳೆನ ಮಕ್ಕಳಿಗೆ. ನುಣ್ಣು ಬೇಯಿಸಿ ಕೊಡಿ, ತುಂಬ ಒಳ್ಳೆಯದು, ಐರನ್ ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತೆ ಅಂತ. ಸೊ ನಾವು ಪ್ರೆಗ್ನೆನ್ಸಿ ಇದ್ದಾಗಲೇ ಹೇಳ್ತಾರೆ ಹೆಸರು ಕಾಳು ಮೊಳಕೆ ಕಟ್ಕೊಂತಿದ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಆಲ್ಸೋ ಈ ಬೇಸಿಗೆಗೆ ಯೂಶ್ವಲಿ ತಂಪು ಹೆಸರು ಬೇಳೆ ಅಂತ ಹೇಳ್ತಾರೆ. ಸೊ ಅರ್ಧ ಕೆ ಜಿ ಪ್ಯಾಕೆಟ್ ಹೆಸರು ಕಾಳನ್ನ ಕೊಡ್ತಾರೆ. ಸೊ ಇದನ್ನೆಲ್ಲ ನಾವು ಅಂಗಡಿಲಿ ತರಬೇಕಂದ್ರೆ ನಿಯರ್ಲಿ ಇದೆಲ್ಲ ತೆರೆದ್ರೆ 100-150 ಆಗುತ್ತೆ. ಸೊ ನಾವು ಎಷ್ಟು ಅಮೌಂಟ್ ಕೊಡ್ತೀವಿ ಅನ್ನೋದಕ್ಕಿಂತ ಸೊ ಈಸಿಯಾಗಿ ಅಥವಾ ಫ್ರೀ ಆಗಿ ಸಿಗೋದನ್ನ ನಾವು ಯೂಸ್ ಮಾಡ್ಕೋಬೇಕಂತ ಹೇಳ್ತೀನಿ. ಸೊ ಇದೊಂದು ಅರ್ಧ ಕೆ ಜಿ ಹೆಸರು ಬೇಳೆ ಪ್ಯಾಕೆಟ್ ಕೊಡ್ತಾರೆ. ಅದ್ರ ಜೊತೆಗೆ ಹಾಲ್ ಪೌಡ್ರನ್ನ ಕೊಡ್ತಾರೆ, ಅದು ಬ್ರ್ಯಾಂಡೆಡ್ ಹಾಲ್ ಪೌಡ್ರ್, ನಂದಿನಿ ಮಿಲ್ಕ್ ಪೌಡ್ರನ್ನೇ ಕೊಡ್ತಾರೆ, ಬೇರೆ ಯಾವುದೇ ಲೋಕಲ್ ಬ್ರ್ಯಾಂಡ್ ಅನ್ನ ಕೊಡಲ್ಲ. ಸೊ ನಂದಿನಿ ಆಲ್ಮೋಸ್ಟ್ ಇಡೀ ಕರ್ನಾಟಕದಲ್ಲಿ ಫೇಮಸ್ ಅನ್ಕೋತೀನಿ ಹಾಲ್ ಪೌಡ್ರು. ಸೊ ನೋಡ್ತಾ ಇರ್ಬೋದು ಹಾಲ್ ಪೌಡ್ರ್ ನಾನು ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಹಾಲ್ ಪೌಡ್ರು. ನೀವು ಇದನ್ನ ಏನು ಮಾಡ್ತೀರಾ ಅಂತ ಕೇಳಿದ್ರೆ, ಎಸ್ ನಾನು ಅದನ್ನ ಹಾಲು ಕಾಯಿಸಲ್ಲ, ಅದ್ರ ಬದಲಿಗೆ ಏನು ಮಾಡ್ತೀನಿ ಅಂದರೆ ಅಕ್ಕ ಅಲ್ಲ ಇದು ಹಾಲ್ ಪೌಡ್ರು. ಸೊ ನಾನು ಇದನ್ನು ಸ್ವೀಟ್ ಮಾಡ್ತೀನಿ, ಹಾಲು ಪೌಡ್ರ್ ಹಾಲು ಕೋವ ಥರ ಮಾಡಿಬಿಟ್ಟು ಸ್ವೀಟ್ ಮಾಡ್ತೀನಿ, ಬರ್ಫಿ ಥರ ಮಾಡ್ತೀನಿ ಇದನ್ನು, ಇಲ್ಲಾಂದರೆ ಸೊ ಸಕ್ಕರೆ ಅದನ್ನು ಹಾಕಿ ಬರ್ಫಿ ಥರ ಮಾಡ್ತೀನಿ. ಸೊ ನೋಡೋಣ ಈ ಬ್ಲಾಗ್ ಆದಮೇಲೆ ಖಂಡಿತವಾಗ್ಲೂ ಅದರಿಂದ ಯಾವ ರೀತಿ ಸ್ವೀಟ್ ಮಾಡೋದಂತ ಹೇಳ್ಕೊಡ್ತೀನಿ. ಯಾಕಂದರೆ ನಾನೇ ಹೇಳೋದ್ರಿಂದ ಇದರಲ್ಲಿ ಸ್ವೀಟ್ ಮಾಡ್ತೀನಿ ಅಂತ, ಮಕ್ಕಳು ಈಸಿಯಾಗಿ ಸ್ವೀಟ್ ತಿನ್ನೋರೆಲ್ಲ ಸ್ವೀಟ್ ತಿಂತಾರೆ. ಸೊ ಗುಡ್ ಫಾರ್ ಹೆಲ್ತ್ ಹಾಲು ಪೌಡ್ರ್ ಅಲ್ವಾ, ಸೊ ಎಲ್ಲ ಒಳ್ಳೇದಾಗುತ್ತೆ ಇದನ್ನು ಮಾಡಿದ್ರೆ ಅಂತ ನಾನು ಆಲ್ಮೋಸ್ಟ್ ಹಾಲು ಕೋವ ಮಾಡ್ತೀನಿ. ಅದ್ರ ಜೊತೆಗೆ ಸಕ್ಕರೆ ಕೊಡ್ತಾರೆ, 250 ಗ್ರಾಮ್ ಸಕ್ಕರೆ ಕೊಡ್ತಾರೆ. ಇದನ್ನ ಅಂದರೆ ಅವ್ರು ಪ್ಯಾಕೆಟ್ ಕೊಡಲ್ಲ, ಅದ್ರ ಬದಲಿಗೆ ನಾವೇ ಕವರ್ಗಳನ್ನ ಹೋಗಿ ತೊಗೊಂಬರ್ಬೇಕಾಗುತ್ತೆ. ಸೊ ನೋ ಪ್ರಾಬ್ಲಮ್, ಮನೇಲಿ ಆಲ್ಮೋಸ್ಟ್ ಕವರ್ಗಳಿದ್ದೇ ಇರುತ್ತೆ, ತರಕಾರಿ ತಂದಿದ್ದು, ರೇಷನ್ ತಂದಿದ್ದೇ ಇರುತ್ತೆ. ಸೊ 2 ಕವರ್ ಒಂದು ಬ್ಯಾಗ್ ತೊಗೊಂಡೋದ್ರೆ ಈಸಿಯಾಗಿ ನಮಗೆ ಸಿಗ್ತಾ ಹೋಗುತ್ತೆ. 2 ಕವರ್ ಒಂದು ಬ್ಯಾಗನ್ನು ತೊಗೊಂಡೋದ್ರೆ ನಮ್ಮ ರೇಷನ್ ಈಸಿಯಾಗಿ ಬರುತ್ತೆ. ಸೊ ಇದ್ರ ಜೊತೆ ನಮಗೆ 1/2 ಕೆ ಜಿ ಅಷ್ಟು ಗೋಧಿ ಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು ನಾನು ಬ್ಯಾಗ್ ತಗೊಂಡೋಗಿ ಹಾಕಿಸ್ಕೊಂಡಿದ್ದೀನಿ. ಸೊ ಒಳ್ಳೆ ಚೆನ್ನಾಗಿರುತ್ತೆ ಗೋಧಿ, ಏನು ಕ್ಲೀನ್ ಮಾಡೋದಿರಲ್ಲ, ಕಸ ಕಡ್ಡಿ ಏನೂ ಇರಲ್ಲ. ಸೊ 1/2 ಕೆ ಜಿ ಅಷ್ಟು ಗೋಧಿ ಕೊಡ್ತಾರೆ. ಸೊ ಈ ಗೋಧಿನ ನಾವು ತೊಳೆದ್ಬಿಟ್ಟು ಹಸಿಟ್ಟು ಮಾಡಿಸ್ಕೊಂಡ್ರು ಮಾಡಿಸ್ಕೊಬೋದು, ಇಲ್ಲಾಂದ್ರೆ ಕೆಲವೊಬ್ರು ಗೋಧಿ ಕಡಿ ಅಂತ ಯೂಸ್ ಮಾಡ್ತಾರೆ, ಅದು ಆ ಥರನಾದರೂ ನಾವು ಮಿಕ್ಸಿಲಿ ಹಾಕೊಂಡು ಗೋಧಿ ಕಡಿ ಮಾಡಿಕೊಂಡು ಪಾಯಸನಾದರೂ ಮಾಡ್ಕೋಬೋದು. ಸೊ ಈಗ ಯಾವುದೇ ಒಂದು ರೀತಿ ಹೆಲ್ಪ್ ಮಾಡ್ಕೋಬೋದು ನಾವು ಗೋಧಿನ. ಆಲ್ಮೋಸ್ಟ್ ನಮ್ಮ ಕಡೆನೇ ಚಪಾತಿಗೆ ಗೋಧಿನ ಯೂಸ್ ಮಾಡ್ತೀವಿ. ಸೊ ಕೆಲವೊಂದು ಈಗ ಮಲೆನಾಡು ಕರಾವಳಿ ದಕ್ಷಿಣ ಕನ್ನಡ ಹೋದರೆ ಅವರು ಗೋಧಿ ಕಡಿ ಪಾಯಸ ಮಾಡ್ತಾರೆ. ಸೊ ಗೋಧಿ ಕಡಿ ಪಾಯಸನೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿರೋ ಐಟಮ್ಸ್ ಹಾಕಿ ಏಲಕ್ಕಿ ಪೌಡ್ರ್ ಒಂದು ಎಕ್ಸ್ಟ್ರಾ ಸೇರಿಸ್ಬೇಕಷ್ಟೇ. ಸೊ ಅವ್ರು ಕೊಟ್ಟಿರೋ ಐಟಮಲ್ಲಿ ನಾವು ಪಾಯಸನ ಮಾಡ್ಬೋದು, ಬೆಲ್ಲ ಹಾಕಿ ಗೋಧಿ ಕಡಿ ಪಾಯಸ ಮಾಡ್ಬೋದು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಮಗೆ ಅಂಗನವಾಡಿಲಿ ಕೊಡ್ತಾ ಹೋಗ್ತಾರೆ. ಸೊ 1-5 ಅಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ಪ್ಲೀಸ್, ಯಾರಾದರೂ 2 ವರ್ಷ ಅಥವಾ 6 ತಿಂಗಳು ಮೇಗ್ಲು ಮಗುನ ನೀವು ಯಾರಾದರೂ ಅಂಗನವಾಡಿಗೆ ಸೇರಿಸ್ತಾ ಇದ್ರೆ ಹೋಗಿ ಸೇರಿಸಿ. ಯಾಕಂದ್ರೆ ಅವ್ರಿಗೆ ಏನು ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ನಾವು ಮಕ್ಕಳನ್ನ ಅಲ್ಲಿ ಆ ಹೆಸರು ಬರೆಸಿ ಅಲ್ಲಿಂದ ಬರುವಂಥ ಫುಡ್ ಐಟಮ್ನ ನಾವು ಯೂಸ್ ಮಾಡ್ಕೊಬೇಕು, ಇಲ್ಲಾಂದ್ರೆ ಸುಮ್ಮನೆ ಅದು ವಾಪಸ್ ಹೋಗುತ್ತೆ. ಇಷ್ಟು ಜನ ಇಲ್ಲ ಅಂದರೆ ಇಷ್ಟು ಜನಕ್ಕೆ ಮಾತ್ರ ತರಿಸ್ತಾರೆ. ಸೊ ಕೊಡುವಂಥ ಏನು ಸೌಲಭ್ಯ ಕೊಡ್ತಾರೆ ಅದನ್ನು ಯೂಸ್ ಮಾಡ್ಕೋಬೇಕಂತ ಹೇಳ್ತೀನಿ. ಹಾಗೆ ಮಕ್ಕಳಿಗೆ ಅಲ್ಲಿ ಬೇರೆ ಬೇರೆ ಥರ ಅಂದರೆ ಇವಾಗ ಏನು ಇದು ಫುಡ್ಡು ಕೊಡೋದ್ರ ಜೊತೆಗೆ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಕೂಡ ಅಲ್ಲಿ ಜ್ವರ ಟ್ಯಾಬ್ಲೆಟ್ ಕೊಡ್ತಾರೆ, ಅದಾದಮೇಲೆ ORS ಪುಡಿ ಕೊಡ್ತಾರೆ ಮಕ್ಕಳಿಗೆ ಲೂಸ್ ಮೋಷನ್ ಆಗಿದೆ ಅಂದರೆ, ಅಥವಾ ಜಂತು ಬಿದ್ದಿದೆ ಅಂದರೆ ಜಂತಿಗೂ ಕೂಡ ಅಲ್ಲಿ ಮಾತ್ರೆನ ಕೊಡ್ತಾರೆ. ಸೊ ನಾನು ಜ್ವರಕ್ಕೂ ಮತ್ತು ಜಂತಿಗೂ ಏನು ತೊಗೊಂಡಿಲ್ಲ. ಆ್ಯಕ್ಚುಲಿ ಜಂತಿಗೆ ಕೇಳಬೇಕು ಅಂತ ಅಂದ್ಕೊಂಡೆ ಜಂತಿಗೆ ಮಾತ್ರೆ ಕೊಡಿ ಅಂತ. ಸೊ ಮರ್ತ್ಬಿಟ್ಟು ಅಲ್ಲಿ ಸ್ವಲ್ಪ ಇದಾಗಿದ್ದಕ್ಕೆ. ಸೊ ಹಂಗೇನು ನೋಡ್ತಾ ಇರ್ಬೋದು ORS ಪುಡಿ ಅಲ್ಲಿದೆ, ನಾನು ನಾಟ್ಪಾ ಸೇಲ್ ಅಂತಲೇ ಇದೆ. ಸೊ ಅಲ್ಲಿನೇ ಇಸ್ಕೊಂಡಿದ್ದೆ, ಹೋದ ಸಲ ನನ್ನ ಮಗಳಿಗೆ ಏನು ಲೂಸ್ ಮೋಷನ್ ಆಗಿರೋ ಕಾರಣ ಇಸ್ಕೊಂಡಿದ್ದೆ, ಬಟ್ ಪ್ಯಾಕೆಟ್ ಹೊಡೆದಿಲ್ಲ ಅಷ್ಟೊತ್ತಿಗೆ ಅವ್ಳು ಲೂಸ್ ಮೋಷನ್ ಸರಿ ಹೋಯ್ತು ಕೊಡ್ಸಲ್ಲ ಅನ್ನೋ ಅಷ್ಟೊತ್ತಿಗೆ. ಸೊ ಆರಾಮಾಗಿ ORS ಪುಡಿ ಕೊಡ್ತಾರೆ. ಸೊ ನಿಮ್ಮ ಮಕ್ಕಳಿಗೆ ಏನು ಹುಷಾರಿಲ್ಲ ಅಂದರೆ ಅಲ್ಲಿ ಹೋಗಿ ಈ ಥರ ಆಗಿದೆ ಅಂದರೆ ಅವರು ಟ್ಯಾಬ್ಲೆಟ್ಸನ್ನ ಕೊಡ್ತಾರೆ. ಆ್ಯಂಡ್ ಆಲ್ಸೋ ಪ್ರೆಗ್ನೆನ್ಸಿ ಅವ್ರಿಗೆ ಏನಾಗುತ್ತೆ, ಈಗ ಅಲ್ಲೇ ಬಿಸಿ ಊಟನ ಮಾಡ್ಕೊಂಡಿದ್ದಾರೆ. ಯಾಕಂದರೆ ನಾವು ರೇಷನ್ ಕೊಟ್ಟರೆ ಅಷ್ಟು ರೇಷನಲ್ಲಿ ಅವ್ರಿಗೆ ಆಗಲ್ಲ ಅನ್ನೋ ಕಾರಣಕ್ಕೆ ಅಟ್ಲೀಸ್ಟ್ 1 ಟೈಮ್ಗೆ 1 ಹೊತ್ತು ಊಟ ಕೊಡ್ಬೋದು ಅನ್ನೋ ಕಾರಣಕ್ಕೆ ಬಿಸಿ ಊಟನ ಕೊಡ್ತಾರೆ ಪ್ರೆಗ್ನೆನ್ಸಿಗಳು. ಮತ್ತು ಮಕ್ಕಳಿಗೂ ಅಷ್ಟೇ ಹೆಸರು ಕಾಳು ಕೊಡ್ತಾರೆ ಫಸ್ಟ್ ಹೋಗಿದ ತಕ್ಷಣ, ಅದಾದ್ಮೇಲೆ ಹಾಲು ಕೊಡ್ತಾರೆ, ಅದಾದ್ಮೇಲೆ ಮಧ್ಯಾಹ್ನ ಊಟ ಕೊಡ್ತಾರೆ, ಆಮೇಲೆ ಸ್ವಲ್ಪ ಹೊತ್ತು ಮಲಗಿಸ್ತಾರೆ. ಸೊ ಈಸಿಯಾಗಿ ನಮ್ಮ ಮಕ್ಕಳನ್ನು ಕೂಡ ಒಂದು ಒಳ್ಳೆ ಶಿಸ್ತನ ಕಲ್ತ್ಕೋತಾರೆ. ಏನು ಮಾಂಟೆಸರಿ ಪ್ರೀ ನರ್ಸರಿ ಆಗ್ತೀವಿ, ಅದೇ ಥರ ಎಜುಕೇಷನ್ ಈಗ ಏನು ಅಂಗನವಾಡಿಲಿ ಕೂಡ ಸಿಗ್ತಾ ಇದೆ. ನಮ್ಮ ಕಡೆ ಶಿಶ್ವಾರ ಅಂತ ಹೇಳಿದ್ವಿ, ಸೊ ಅದಕ್ಕೆ ಶಿಶ್ವಾರ ಅನ್ನೋಕ್ಕೆ ಹೋಗ್ತೀವಿ. ಸೊ ಆ ಥರ ಕೊಡ್ತಾರೆ. ಸೊ ಪ್ಲೀಸ್, ಯಾರಾದರೂ ಹೋಗಿಲ್ಲ ಅಂದರೆ ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ಒಳ್ಳೊಳ್ಳೆ ಫುಡ್ಗಳು ಕೊಡಬೇಕಾದ್ರೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಆ್ಯಂಡ್ ದೆನ್ ಪ್ರೆಗ್ನೆಂಟ್ಗಳಿಗೂ ಕೂಡ ಊಟದ ಜೊತೆಗೆ ಏನಾಗುತ್ತೆ, 15 ಡೇಸ್ಗೊಂದು ಸ್ಟಾಫ್ ನರ್ಸನ್ನ ಕಳಿಸ್ತಾರೆ ಗೌರ್ಮೆಂಟ್ ಕಡೆಗಿಂದ. 1-2-3 ಊರುಗಳನ್ನ ಸೆಂಟರ್ ಮಾಡ್ಕೊಂಡು ಸೆಂಟರ್ಗೆ ಕಳಿಸ್ತಾರೆ. ಸೊ ಅಲ್ಲಿ ನಾವು 15 ಡೇಸ್ಗೋಸ್ಕರ ಹೋಗಿ BP ಚೆಕ್ ಮಾಡ್ಕೋಬೋದು, ಅಥವಾ ನಮ್ಮ ಹೆಲ್ತನ್ನು ನಾವು ಚೆಕ್ ಮಾಡಿಸ್ಕೋಬೋದು. ಸೊ ಪ್ಲೀಸ್, ಯಾರಾದರೂ ತಾಯಿ ಕಾರ್ಡ್ ತೊಗೊಂಡಿಲ್ಲ ಅಂದರೆ ತಾಯಿ ಕಾರ್ಡ್ ತೊಗೊಳ್ಳಿ. ಮಕ್ಕಳು 6 ತಿಂಗಳು ಮೇಲಿದ್ರೆ ದಯವಿಟ್ಟು ಅವ್ರ ಹೆಸರನ್ನ ಬರ್ಸ್ಬನ್ನಿ, ಬೇರೆ ಏನೂ ಬೇಕಾಗಲ್ಲ. ಸಪೋಸ್ ನಾವು ಮಕ್ಕಳನ್ನ ಬಿಟ್ಟು ಹೆಂಗೆ ಹೋಗೋದು ಅಂತ ಅನ್ನೋದಾದರೆ, ಸೊ ನೀವು ಮಕ್ಕಳನ್ನ ಮನೇಲಿಲ್ಲ ನಮ್ಗೆ ಈ ಥರ ಮಗು ಇದೆ ಅಂತೇಳಿ ನಿಮ್ಮ ಹಸ್ಬೆಂಡ್ ಆಗಲಿ ಅಥವಾ ನಿಮ್ಮ ಅತ್ತೆನಾಗಲಿ ಯಾರಾದರೂ ನೈಬರ್ಸ್ ಆಗಲಿ ಯಾರನ್ನು ಕಳಿಸಿದ್ರು ಕೂಡ ಅವರು ಸೈನ್ ಮಾಡಿಸ್ಕೊಂಡು ಇಂಥ ಮಗು ಅಂತ ಹೆಸರು ಹೇಳಿದ್ರೆ ಸೈನ್ ಮಾಡ್ಕೊಂಡು ಕಳಿಸ್ತಾರೆ. ನಾನು ಆಲ್ಮೋಸ್ಟ್ ಈಗ 3-4 ಟೈಮ್ಸು
ನಮ್ಮ ಮನೆಯವ್ರ ಹತ್ರನೇ ತರಿಸ್ತಿದ್ದೆ. ಸೊ ಈಗ ಅವ್ರು ವ್ಯಾಲ್ಯೂಷನ್ಗೆ ಹೋಗಿರೋ ಕಾರಣ ನಾನೇ ಹೋಗಿ 1.5 ಕಿಲೋಮೀಟರ್ ಹೋಗಿ ತಗೊಂಬರ್ಬೇಕು ನಾವು ಇಲ್ಲಿ ದೂರ ಇರೋದ್ರಿಂದ. ಸೊ ಕೆಲವೊಂದು ಕಡೆ ಹತ್ರನೇ ಇರುತ್ತೆ ಶಿಶ್ವರ, ಬಟ್ ಅಲ್ಲಿನ ಒಂದು ಇದು ಗೊತ್ತಿರಲ್ಲ ನಮಗೆ, ಫೆಸಿಲಿಟೀಸ್ ಏನಿರುತ್ತೆ ಅಂತ. ಸೊ ಪ್ಲೀಸ್ ಯಾರಾದರೂ ಹೋಗಿಲ್ಲ ಅಂದರೆ ಹೋಗ್ಬಿಟ್ಟು ಆ ಫೆಸಿಲಿಟೀಸ್ನ ನೀವು ಯೂಸ್ ಮಾಡ್ಕೊಳ್ಳಿ. ನಾನು ಇದನ್ನ ಏನು ಕೇಳ್ತೀನಿ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತಾವೆ ಇನ್ಫಾರ್ಮೇಶನ್. ಇದನ್ನ ನೀನು ಯಾಕೆ ಕೊಟ್ರಿ ಇನ್ಫಾರ್ಮೇಶನ್ ಅಂದರೆ, ಈಗ ಬೇರೆ ಕಡೆಯಿಂದ ಬಂದಿರೋರು ಇರ್ತಾರೆ, ತಮಿಳ್ನಾಡು ಏನು ಕೇರಳ ಆ ಕಡೆಯಿಂದನೂ ಬಂದಿರೋರು ಇರ್ತಾರೆ. ಸೊ ಅಲ್ಲಿ ಬೇರೆ ಏನು ಕೇಳೋದು ಶಿಶ್ವರದಲ್ಲಿ, ಜಸ್ಟ್ ಒಂದು ಈ ತಾಯಿ ಕಾರ್ಡನ್ನು ಮಾತ್ರ ಕೇಳ್ತಾರೆ. ಸೊ ನಾವು ಇದನ್ನು ತಗೊಂಡೋದ್ರೆ ನಮ್ಮ ನೇಮು ಮಗು ನೇಮ್ ಎಲ್ಲ ಬರ್ಕೊಂಡು ನಮ್ಗೆ ಈಸಿಯಾಗಿ ಆ ಒಂದು ಇದನ್ನು ಬರ್ಕೊಂಡು ರೇಷನ್ ಅನ್ನ ಕೊಡ್ತಾರೆ. ಸೊ ಏನು ಬೇರೆ ಇನ್ಫಾರ್ಮೇಶನ್ ಬೇಕಾಗಲ್ಲ, ಅಥವಾ ನಾವು ಬೇರೆ ಸ್ಟೇಟ್ ಅವರು ಅಂತ ಏನಿಲ್ಲ. ಸೊ ಯಾರಾದ್ರೂ ಸರಿ ತಾಯಿ ಕಾರ್ಡ್ ಅನ್ನ ತಗೊಂಡೋಗಿ ಈಸಿಯಾಗಿ ಏನೋ ತಗೊಂಡ್ ಬರ್ಬೋದು ರೇಷನ್. ಸೊ ಪ್ಲೀಸ್ ಯಾರಾದ್ರೂ ಇಲ್ಲಿವರೆಗೂ ಆ್ಯಡ್ ಮಾಡಿಲ್ಲ ನೇಮ್ ಅಂದ್ರೆ, ಸರ್ ನನ್ನ ಮಗಳು ಅಲ್ಲಿ ತಂದ್ರೆ ಕೊಡ್ತಾರೆ. ಕಮ್ ದಿ ಸೈಡ್ ಬೇಬಿ, ಕೊಡಿ ಮ್ಯಾಮ್, ಕಮ್ ದಿ ಸೈಡ್. ಸೊ ಯಾರಾದ್ರೂ ಹೆಸರನ್ನ ಬರ್ಸಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಅಲ್ಲಿ ಹೆಸರನ್ನ ಬರ್ಸಿ ರೇಷನ್ ಅನ್ನ ತಗೋಬನ್ನಿ ಅಂತ ಹೇಳ್ತೀನಿ. ಸೊ ಇದೇ ತರ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ ನಾನು ನಿಮ್ಗೆ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದ್ರ ಬಗ್ಗೆ ಒಂದು ಲೈಕ್ ಬಟನ್ ಕೊಡಿ. ಸೊ ನನಗೆ ಈ ತರ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಗೊತ್ತಾದ್ರೆ ನಾನು ಇದ್ರ ಬೇಸ್ ಮೇಲೆ ಬೇರೆ ಬೇರೆ ವಿಡಿಯೋಸ್ನ ಕೂಡ ಮಾಡ್ತಾ ಹೋಗ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಿಮ್ಗೆ ಇದೇ ತರ ವಿಡಿಯೋಸ್ ಅಥವಾ ಪ್ರೆಗ್ನೆನ್ಸಿಗಳಿಗೆ ಏನೇನು ಫೆಸಿಲಿಟೀಸ್ ಇದೆ ಆ ತರ ಏನಾದ್ರು ವಿಡಿಯೋಸ್ ಬೇಕು, ಇನ್ಫಾರ್ಮೇಶನ್ ಬೇಕು ಅಂದ್ರೆ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ವಿಡಿಯೋ ಇನ್ಫಾರ್ಮೇಶನ್ ಬೇಕಂದ್ರೆ ನಾನು ಕರೆಕ್ಟ್ ಆದಂತ ಇನ್ಫಾರ್ಮೇಶನ್ ಯಾರ ಹತ್ರ ಸಿಗುತ್ತೆ ಅವ್ರ ಹತ್ರ ನಾನು ನಿಮ್ಗೆ ಕೇಳ್ಕೊಂಡು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.